ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸನೂಸ್ ಕಿಚನ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಕಡಾಯಿ ಪನ್ನೀರ್. ತುಂಬಾ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಒಂದು ಕಪ್ಪಲ್ಲಿ ಒಂದು 15 ಗೋಡಂಬಿ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ನೀರಲ್ಲಿ ಹಾಕಿ ನೆನೆಯೋಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ನೆನೆಯಲಿ, ಲಾಸ್ಟಿಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಅಲ್ಲಿವರೆಗೂ ಅದು ತುಂಬಾ ಚೆನ್ನಾಗಿ ನೆನೆಯುವಂಥದ್ದು. ಈಗ ನೆಕ್ಸ್ಟು ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಪ್ಯಾನಲ್ಲಿ ಬಟರ್ನ ಹಾಕ್ತಾ ಇದ್ದೀನಿ. ನಾವು ಫುಲ್ ಆ್ಯಂಡ್ ಫುಲ್ ಆಗಿ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ತಾ ಇರೋದ್ರಿಂದ ತುಂಬಾ ಬೆಣ್ಣೆಯ ಒಂದು ಯೂಸೇಜ್ ಏನಿದೆ ಅದು ಸ್ವಲ್ಪ ಜಾಸ್ತಿಯಾಗಿ ಇರೋವಂಥದ್ದು. ಸೊ ಆವಾಗಲೇ ನಮಗೆ ಆ ರೆಸ್ಟೋರೆಂಟ್ ಟೇಸ್ಟು ಮತ್ತು ಕಲರ್ ಬರುತ್ತೆ. ಸೊ ಇವಾಗ ನೋಡಿ, ಮೊದಲನೇದಾಗಿ ಬೆಣ್ಣೆ ಹಾಕೊಂಬಿಡೋಣ. ನನ್ನ ಹತ್ರ 1 ಫುಲ್ ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿ, ನಾನು ಇವತ್ತು ಜೊತೆಗೇ ಕಡಾಯಿ ಪನ್ನೀರ್ ನಾನ್ ಎರಡೂ ಒಟ್ಟಿಗೆ ಮಾಡಿರೋವಂಥದ್ದು, ಬಟ್ ವೀಡಿಯೋನ ನಾನು ಸಪ್ರೇಟಾಗಿ ಬಿಟ್ಟಿರ್ತೀನಿ, ಯಾಕಂದರೆ ವೀಡಿಯೋ ಲೆಂತ್ ಏನಿದೆ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡಿ, ಒಂದು 2 ಸ್ಪೂನಷ್ಟು ಆಯಿಲ್ನೂ ಹಾಕೋತಾ ಇದ್ದೀನಿ. ಬರೀ ಬೆಣ್ಣೆ ಹಾಕೋದ್ರಿಗಿಂತ ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ನೀವು ಹಾಕಿದಾಗ ಅದರ ರುಚಿ ಡಬಲ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಬೆಣ್ಣೆಯ ಜೊತೆಗೇ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಇವಾಗ ಇದು ನೋಡಿ, ಪೂರ್ತಿಯಾಗಿ ಮೆಲ್ಟ್ ಆಗಲಿ. ಮೆಲ್ಟಾದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ಈ ಈರುಳ್ಳಿಲಿ ಏನಂದರೆ, ನಾನು ಕಡಾಯಿ ಪನ್ನೀರ್ ಮಾಡಬೇಕಾದ್ರೆ ನಿಮಗೂ ಎಲ್ರಿಗೂ ಗೊತ್ತಿರೋ ಹಾಗೆ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಮೇಲೆ ಹಾಕ್ಕೊಂಡಿರ್ತೀವಿ. ಸೊ ನಾನೇನು ಮಾಡಿದ್ದೀನಿ ಅಂದರೆ, ಈ ಈರುಳ್ಳಿ ಹೆಚ್ಚಕ್ಕೆ ಮುಂಚೆ ಇದ್ರ ಮೇಲಿನ ಲೇಯರ್ ಏನಿರುತ್ತಲ್ಲ, ಫಸ್ಟ್ ಲೇಯರ್ ಅಥವಾ ಸೆಕೆಂಡ್ ಲೇಯರ್ ಇರುತ್ತಲ್ಲ, ಅದನ್ನು ತೆಗೆದಿಟ್ಕೊಂಡು ಒಳಗಿರೋಂಥದ್ನೆಲ್ಲ ಕಟ್ ಮಾಡಿ ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಮೇಲುಗಡೆ ಹಾಗೆ ಕಡಾಯಿ ಪನ್ನೀರಿಗೆ ಡೈರೆಕ್ಟಾಗಿ, ಅಂದರೆ ಒಂದು ಬೆಣ್ಣೆಯಲ್ಲಿ ಡೈರೆಕ್ಟಾಗಿ ಫ್ರೈ ಮಾಡಿ ಆ್ಯಡ್ ಮಾಡೋದಕ್ಕೋಸ್ಕರ ನಾನು ಆ ಒಂದು 2 ಲೇಯರ್ನ ಉಳಿಸ್ಕೊಂಡು ಮಿಕ್ಕಿದ್ದನ್ನು ಕ್ಲೀನಾಗಿ ಕಟ್ ಮಾಡಿ ತಗೊಂಡಿರೋವಂಥದ್ದು. ಇದು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಅಂತ ನಾವೇನು ಹೇಳ್ತೀವಿ, ಫ್ರೈ ಆದ ತಕ್ಷಣ ಇದ್ರ ಕನ್ಸಿಸ್ಟೆನ್ಸಿ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ಓ ಇದು ಬೆಂದಿದೆ ಈರುಳ್ಳಿ ಅಂತ. ಸೊ ಆ ಒಂದು ಟೈಮ್ವರೆಗೂ ಇದು ಕ್ಲೀನಾಗಿ ಫ್ರೈ ಆಗಬೇಕು. ಬೆಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇರೋದ್ರಿಂದ ತುಂಬಾ ಒಳ್ಳೆ ಕಲರ್ ಇರುತ್ತೆ, ಮತ್ತು ತುಂಬಾ ಒಳ್ಳೆ ಫ್ರ್ಯಾಗ್ನೆನ್ಸ್ ಕೂಡ ಇರುತ್ತೆ ಇದರಲ್ಲಿ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ, ಇವಾಗ ಸ್ವಲ್ಪ ಕಮ್ಮಿ ಆಯಿತು ಕನ್ಸಿಸ್ಟೆನ್ಸಿ ಕೂಡ. ಈಗ ನಾನು ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಪೇಸ್ಟ್ ಇದ್ದರೆ ಪೇಸ್ಟಾಗಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನಾವು ಇದನ್ನೆಲ್ಲ ಮತ್ತೆ ಪೇಸ್ಟ್ ಮಾಡೋದ್ರಿಂದ ಮತ್ತೊಂದು ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ಕೂಡ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡ್ರೆ, ಈ ಒಂದು ಈರುಳ್ಳಿದು ಮತ್ತು ಟೊಮೆಟೊ ಎಲ್ಲ ಹಾಕಿ ನಾವೇನು ಪೇಸ್ಟ್ ಮಾಡ್ಕೋತೀವಲ್ಲ ಅದರಲ್ಲೇ ಎಲ್ಲನೂ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಂಥದ್ದು. ಈಗ ನೋಡಿ, ಈರುಳ್ಳಿ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಕಲರಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ, ನಾವು ಇದನ್ನೆಲ್ಲ ಪೇಸ್ಟ್ ಮಾಡೋದ್ರಿಂದ ಸಣ್ಣಕ್ಕೆಲ್ಲ ಏನು ಹೆಚ್ಕೊಂಡಿಲ್ಲ, ನಾನು ಸುಮ್ಮನೆ ಉದ್ದುದ್ದಕ್ಕೆ ಹಾಗೆ ಲೇಯರ್ ಥರ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆ. ಇದು ಪೂರ್ತಿಯಾಗಿ ಸ್ಮ್ಯಾಶ್ ಆಗೋ ರೇಂಜ್ವರೆಗೆ ಬೇಯಬೇಕು, ಬೆಂದ ಮೇಲೆ ಇದು ರೆಡಿಯಾಗಿರುತ್ತೆ ಅಂತ. ಸೊ ಈಗ ನೋಡಿ, ಇದು ಕ್ಲೀನಾಗಿ ಫ್ರೈ ಮಾಡ್ತಾ ಇರಬೇಕು ನಾವು ಹಾಗೇ. ಈಗ ಇದು ಕ್ಲೀನಾಗಿ ಬೇಯೋಂಥ ಟೈಮಲ್ಲಿ ನಾನು ಒಂದು 4 ಲವಂಗ, 1-3 ಏಲಕ್ಕಿ ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ ಪೀಸ್ಗಳನ್ನ ತೊಗೊಂಡಿರುವಂಥದ್ದು, ಅದನ್ನು ಇದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ಮಾತ್ರ ನನಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಉಪ್ಪು ಹಾಕಿದ ತಕ್ಷಣ ನಮಗೆ ನೀರಲ್ಲಿ ಟೊಮೆಟೊಲಿ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ, ಆವಾಗ ನಮಗೆ ಬೇಯೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ, ಮತ್ತು ಕ್ಲೀನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ಮಾತ್ರ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಕ್ಕೆ ಲವಂಗ ಎಲ್ಲ ನಾವು ಡೈರೆಕ್ಟಾಗಿ ಹಾಕಿದ್ರೆ ತಿನ್ನಬೇಕಾದ್ರೆ ಅಲ್ಲಿಗೆ ಸಿಕ್ಕಿದಾಗ ತುಂಬಾ ಹಿಂಸೆ ಅನಿಸುತ್ತೆ, ಎಲ್ಲರಿಗೂ ಇಷ್ಟ ಆಗೋಲ್ಲ ಆ ಥರ ಇದ್ದರೆ. ಹಾಗಾಗಿ ನಾನು ಇದನ್ನು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡು ಬರೀ ಪಲಾವ್ ಎಲೆ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ಳೋವಂಥದ್ದು. ಈಗ ನೋಡಿ, ಅದು ಬೆಂದಿದೆ, ಅದು ಪೂರ್ತಿಯಾಗಿ ಆರಬೇಕಲ್ವ. ಇವಾಗ ನಮಗೆ ಕಂಪ್ಲೀಟಾಗಿ ಅದು ಕೂಲ್ ಡೌನ್ ಆದಮೇಲೇ ನಾವು ಗ್ರೈಂಡ್ ಮಾಡ್ಕೊಳೋಕ್ಕಾಗುತ್ತೆ. ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟು ನಾನಿಲ್ಲಿ 1-3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡ ಸೈಜಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಡಾಯಿ ಪನ್ನೀರ್ ಅಂದರೆ ನಮಗೆ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡೂ ಏನಾಗಿರುತ್ತೆ ಅಂದರೆ ದೊಡ್ಡ ಸೈಜಲ್ಲಿ ಸಿಗೋವಂಥದ್ದು. ಹಾಗಾಗಿ ಇದನ್ನು ದೊಡ್ಡ ಸೈಜಲ್ಲಿ ನಾನು ಹೆಚ್ಚಿಟ್ಕೊಂಡಿರೋವಂಥದ್ದನ್ನ ಮೊದಲು ಬೆಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, ಕ್ಲೀನಾಗಿ ಫ್ರೈ ಆಗ್ತಾ ಇದೆ ಇದು. ಸೊ ಒಂದು ರೇಂಜಿಗೆ ಇದೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ದಪ್ಪ ಮೆಣಸಿನ್ಕಾಯಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಸಿಯಾಗೆ ತಿನ್ನುವಂಥ ಒಂದು ತರಕಾರಿ, ಒಂದು ನಮ್ಮ ಸಲಾಡಲ್ಲಾಗಿರ್ಬೋದು ಅಥವಾ ಸ್ಯಾಂಡ್ವಿಚಸ್ಸಲ್ಲಾಗಿರ್ಬೋದು, ನಾವು ಡೈರೆಕ್ಟಾಗೇ ತಿಂದು ಅಭ್ಯಾಸ ಇರುತ್ತೆ. ಹಾಗಾಗಿ ಇದು ತುಂಬಾ ಫ್ರೈ ಆಗಬೇಕು, ಬೆಂದು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ರೇಂಜಿಗೆ ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡ್ಕೊಂಡು. ಈಗ ನೋಡ್ತಾ ಇರ್ಬೋದು ನಿಮಗೆ ಅಲ್ಲಲ್ಲಲ್ಲಿ ಸ್ವಲ್ಪ ಬ್ರೌನ್ ಶೇಡ್ ಬಂದಿರೋದು ಗೊತ್ತಾಗಿದೆ. ಇಷ್ಟು ಬೆಂದರೆ ಸಾಕು, ನಾವು ಇವಾಗ ಇದನ್ನು ತೆಕ್ಕೊಂಬಿಡೋಣ. ಈಗ ಅದನ್ನು ತೆಗ್ದಾಯಿತು, ಬೆಣ್ಣೆ ಇದರಲ್ಲಿ ಹಾಗೆ ಇದೆ 1/2 ಟೇಬಲ್ ಸ್ಪೂನಷ್ಟು. ಅದೇ ಬೆಣ್ಣೆಗೆ ನಾನು ಮತ್ತೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ನಾನು ನಿಮಗೆ ಮೊದಲೇ ಹೇಳ್ದ ಹಾಗೆ ಮೇಲಿನ ಲೇಯರ್ಸ್ ಏನಿರುತ್ತಲ್ಲ, 2-3 ಲೇಯರ್ಗಳು ಸ್ವಲ್ಪ ದೊಡ್ಡ ಸೈಜಲ್ಲಿ, ಆ ಲೇಯರ್ಗಳನ್ನ ಮಾತ್ರ ನಾನು ಕಟ್ ಮಾಡಿ ತೆಕ್ಕೊಂಡಿರೋವಂಥದ್ದು. ಇದರಲ್ಲಿ ಒಳಗಿಂದೆಲ್ಲ ನಾನು ಆ ಒಂದು ಗ್ರೇವಿಗೋಸ್ಕರ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿರೋವಂಥದ್ದು.
ಇದು ಮೇಲಿರುವಂಥ ಲೇಯರ್ಸ್ಗಳು 2-3 ಲೇಯರ್ಸಲ್ಲಿ ಇರುವಂಥದ್ದನ್ನ ತೆಗೆದಿಟ್ಕೊಂಡಿರೋವಂಥದ್ದನ್ನು ಅಷ್ಟೇ ಬೆಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಮಗೆ ಈರುಳ್ಳಿ ತುಂಬಾ ಬೇಗ ಫ್ರೈ ಆಗುತ್ತೆ, ಅದಲ್ದಿರ ಲೇಯರ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಈಸಿಯಾಗಿನೂ ಫ್ರೈ ಆಗುತ್ತೆ. 1-2 ಮಿನಿಟ್ಸಲ್ಲಿ ಇದು ಕೂಡ ಫ್ರೈ ಆಗಿಬಿಡುತ್ತೆ. ಇದನ್ನು ತೆಗೆದು ದೊಡ್ಡ ಮೆಣಸಿನ್ಕಾಯಿ, ನಮ್ಮ ದಪ್ಪ ಮೆಣಸಿನ್ಕಾಯಿ ಏನಿದೆಯಲ್ಲ ನಾವು ಫ್ರೈ ಮಾಡಿಟ್ಟಿರೋದು, ಅದೆರಡನ್ನೂ ಒಟ್ಟಿಗೆ ನಾವು ಇಟ್ಕೊಂಬಿಟ್ರೆ ನಮಗೆ ಗ್ರೇವಿ ಇನ್ನೂ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ. ಸೊ ಕಲರ್ ನೋಡಿದ್ರಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಶೇಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಇದನ್ನು ಕೂಡ ತೆಕ್ಕೊಂಬಿಡೋಣ. ಈಗ ನೋಡಿ, ನಮ್ಮ ಒಂದು ಫ್ರೈ ಮಾಡಿ ನಾವೇನು ಈರುಳ್ಳಿ ಟೊಮೆಟೊ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ಹಾರಿದೆ. ಆರಿದ್ಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು. ಈಗ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ನ ನಾವು ನೋಡ್ತಾ ಹೋಗ್ತಾ ಇರೋದು. ಈಗ 2 ಸ್ಪೂನಷ್ಟು ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೇ 2 ಸ್ಪೂನಷ್ಟು ನಾರ್ಮಲ್ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಬರೀ ಬೆಣ್ಣೆ ಹಾಕ್ಕೊಂಡ್ರೆ ಅಥವಾ ಬರೀ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಅದೇ ನೀವು ಎರಡನ್ನು ಮಿಕ್ಸ್ ಮಾಡಿ ಅದೆರಡು ಸ್ಪೂನ್ ಇದೆರಡು ಸ್ಪೂನ್ ಅಂತ ಹಾಕ್ಕೊಂಡಾಗ ತುಂಬಾ ಒಳ್ಳೆ ಟೇಸ್ಟು ಬರುತ್ತೆ, ಫ್ರ್ಯಾಗ್ರೆನ್ಸು ಬರುತ್ತೆ, ಮತ್ತು ನಮ್ಮ ರೆಸ್ಟೋರೆಂಟ್ ಸ್ಟೈಲಿಗೆ ನಮ್ಗೆ ಏನು ಟೇಸ್ಟ್ ಬೇಕೋ ಆ ಟೇಸ್ಟು ಪಕ್ಕಾ ಇದೇ ಥರ ಬಂದೇ ಬರುತ್ತೆ. ಹಾಗಾಗಿ ನಾನು 2 ಸ್ಪೂನಷ್ಟು ಆ್ಯಡ್ ಮಾಡಿ ಇಟ್ಕೊಂಡಿರೋವಂಥದ್ದು. ಈಗ ಇದು ನೋಡಿ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ನಾನು ಇದಕ್ಕೆ 2 ಪಲಾವೆಲೆ ಮಾತ್ರ ಆ್ಯಡ್ ಮಾಡಿದ್ದೀನಿ. ಪಲಾವೆಲೆ ಮಾತ್ರ ಆ್ಯಡ್ ಮಾಡಿಕೊಂಡು ರುಬ್ಬಿರೋಂಥ ಮಿಶ್ರಣ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಕಿ ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ನಾನು ಏಲಕ್ಕಿ ಲವಂಗ ಮತ್ತು ಚಕ್ಕೆನೂ ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ಆ್ಯಕ್ಚುಲಿ ಕೆಲವೊಬ್ಬರು ಈ ಒಂದು ಸ್ಟೇಜಲ್ಲಿ ಹಾಕೋತಾರೆ, ಬಟ್ ನನಗೆ ಆ ಥರ ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ, ಅದು ಎಲ್ಲರಿಗೂ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬರೀ ಪಲಾವೆಲೆ ಮಾತ್ರ ಹಾಕೋತಾ ಇರೋವಂಥದ್ದು. ಈಗ ಅದನ್ನು ಪೇಸ್ಟ್ ಏನಿದೆ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಒಂದು ರೇಂಜಿಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿನೇ ಮಾಡ್ಕೋತಾ ಇದ್ದೀನಿ. ಅಂದರೆ ನೀರಿನ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಏನಾಗುತ್ತೆ ಅದು ಕುದಿತಾ ಕುದಿತಾ ಮತ್ತು ಗಟ್ಟಿ ಬರ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ. ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿರೋವಂಥದ್ದನ್ನ ಪೂರ್ತಿಯಾಗಿ ಆ್ಯಡ್ ಮಾಡ್ಕೋತಾ ಇರೋವಂಥದ್ದು. ಈಗ ನೋಡಿ ಇದು ಕ್ಲೀನಾಗಿ ಕೈ ಆಡಿಸ್ಬಿಡೋಣ, ಅಡಿ ಹಿಡಿದ್ಬಿಡುತ್ತೆ ಇಲ್ಲ ಅಂದರೆ. ಸೊ ಕ್ಲೀನಾಗಿ ಇದನ್ನು ಒಂದ್ಸಲ ಕೈ ಆಡಿಸ್ಕೊಂಬಿಡೋಣ. ಕಲರ್ ನೋಡ್ತಾ ಇದ್ದೀರಲ್ಲ, ನಿಮಗೆ ರೆಸ್ಟೋರೆಂಟ್ ಅದೇ ಕಲರ್ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ ಇದು, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದೇ ಒಂದು ಫಾರ್ಮೆಟ್ನ ನೀವು ಕಂಟಿನ್ಯೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಬರುತ್ತೆ ಅನ್ನೋದನ್ನ ನನಗೆ ನೀವು ಕಮೆಂಟ್ ಮಾಡಬೇಕು. ಸೊ ಆವಾಗ ನನಗೆ ಗೊತ್ತಾಗುತ್ತೆ ನನ್ನ ರೆಸಿಪೀಸ್ ಯಾವ ರೇಂಜಿಗೆ ನಿಮ್ಮವ್ರಿಗೆ ತಗ್ಲತ್ತಾ ಇದೆ ಅನ್ನೋವಂಥದ್ದು. ಸೊ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಯಾವ ಥರ ಬಂತು ಅಥವಾ ನಿಮ್ಮದೇನಾದರೂ ಒಂದು ಸಜೆಷನ್ಸ್ ಇದ್ದರೆ ಕೂಡ ನಿಮ್ಮ ನನಗೆ ಹೇಳ್ಬೋದು, ನಾನು ಅದನ್ನು ನನ್ನ ರೆಸಿಪಿಗಳಲ್ಲಿ ಆ್ಯಡ್ ಮಾಡೋಕೆ ಕೂಡ ಟ್ರೈ ಮಾಡ್ತೀನಿ. ಸೊ ನೋಡಿ, ಇವಾಗ ಇದು ಸ್ವಲ್ಪ ಕುದಿ ಬರೋರ್ಗೆ ಸ್ವಲ್ಪ ಕೈ ಆಡ್ತಾ ಇರೋಣ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಬೆಣ್ಣೆಗೆ ಅಥವಾ ಬೆಣ್ಣೆ ಹಾಕಿದಾಗಲೇ ನಾವು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅದು ಹಸಿಮೆಣಸಿನ್ಕಾಯಿ ಎಲ್ಲ ಸಿಡಿದು ಒಂಥರ ಫುಲ್ ಫ್ರೈ ಆದಂಗೆ ಆಗಿಬಿಡುತ್ತೆ. ಬಟ್ ನೀವು ಈ ಒಂದು ಟೈಮಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದ್ರ ಫ್ಲೇವರ್ ಏನಿರುತ್ತೆ ಅದು ಹಾಗೇ ಇರುತ್ತೆ, ಮತ್ತು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಹಾಗಾಗಿ ಈಗ ನೋಡ್ತಾ ಇದ್ದೀರಾ, ಇದು ಮೆತ್ತಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಚೆ ಎಲ್ಲ ಕುದ್ದುಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಒಂದೊಳ್ಳೆ ಕಲರಿಗೋಸ್ಕರ. ಈಗ ನಾವು ನೆಕ್ಸ್ಟ್ ಏನೇನು ಮಸಾಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಚ್ಚಕಾರದ ಪುಡಿ, ಖಾರಕ್ಕೆ ಬೇಕಾದಷ್ಟು ಅಚ್ಚಕಾರದ ಪುಡಿನ ನೀವು ಹಾಕೋಬೇಕು. ಯಾಕಂದರೆ ನಾನು ಹಸಿಮೆಣಸಿನ್ಕಾಯಿ ಏನು ಹಾಕಿದ್ದೀನಿ ಅದು ಖಾರನೂ ಇಲ್ಲ, ಜೊತೆಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡಿರೋದ್ರಿಂದ ಖಾರಕ್ಕೆ ಬೇಕಾದಂಥ ಪೂರ್ತಿಯಾದಂಥ ಅಚ್ಚಕಾರದ ಪುಡಿನ ನಾನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಗರಂ ಮಸಾಲೆ ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಸೊ ಗರಂ ಮಸಾಲೆ ಬೇಕಾದಷ್ಟನ್ನ ನಾನು ಆಲ್ಮೋಸ್ಟ್ 1 ಸ್ಪೂನಷ್ಟು ಫುಲ್ಲಾಗಿ ಹಾಕ್ಕೊಂಡಿರೋವಂಥದ್ದು. ನೀವು ನಿಮಗೆ ಬೇಕಾದಂಥ ಕ್ವಾಂಟಿಟಿಯಲ್ಲಿ ಒಂದು ಗರಂ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಸ್ವಲ್ಪ ಧನಿಯಾ ಪುಡಿ. ಸೊ ಇದಿಷ್ಟು ಮಸಾಲೆಗಳನ್ನ ನಾನು ಇವಾಗ ಆ್ಯಡ್ ಮಾಡ್ಕೋತಾ ಇರೋವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ನಾನು ಪೂರ್ತಿಯಾಗಿ ಎಲ್ಲ ಮಸಾಲೆ ಅರಿಶಿನೂ ಸೇರಿಸಿ ಪ್ರತಿಯೊಂದು ಮಸಾಲೆಗಳನ್ನೂ ನಾನು ಇವಾಗ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾದಂಥ ಎಲ್ಲ ಮಸಾಲೆಗಳನ್ನೂ ನಾನು ಇವಾಗ ಆ್ಯಡ್ ಮಾಡಿ ಆಗಿದೆ. ನೆಕ್ಸ್ಟು ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಈ ಗ್ರೇವಿನ ಫ್ರೈ ಮಾಡೋಕ್ಕೇ ನಿಮಗೆ ತೋರಿಸಿದೆ, ಉಪ್ಪು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಆವಾಗ ಟೊಮೆಟೊಲಿರುವಂಥ ರಸ ಬಿಟ್ಕೊಂಡಾಗ ನಮಗೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ನಾವು ಮುಂದೆ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ನೋಡಿ ಬೇಕಾದಲ್ಲಿ ಉಪ್ಪನ್ನ ಇನ್ನೂ ಸ್ವಲ್ಪ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಕ್ಲೀನಾಗಿ ಕುದಿ ಬರಬೇಕು. ಅಂದರೆ ಇದರಲ್ಲಿ ಹಸಿ ವಾಸನೆ ಏನೂ ಇರಲ್ಲ, ಯಾಕಂದರೆ ನಾವು ಫ್ರೈ ಮಾಡಿನೇ ಅದನ್ನು ಗ್ರೈಂಡ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಹಸಿ ವಾಸನೆ ಎಲ್ಲ ಏನೂ ಇರೋಲ್ಲ. ಸೊ ಲೈಟಾಗಿ ಕುದಿ ಬಂದರೆ ಸಾಕು. ಈಗ ನೋಡ್ತಾ ಇದ್ದೀರಾ, ಎಣ್ಣೆ ಮತ್ತು ಬೆಣ್ಣೆ ನಾವೇನು ಹಾಕಿದ್ದೀವಲ್ಲ ಅದು ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಮಸಾಲೆದು ಎಲ್ಲ ಜೊತೆ ಮಿಕ್ಸ್ ಆಗಿ ಕ್ಲೀನಾಗಿ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡೋಣ, ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನಾನು ಏನು ಬೆಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡಿಬಿಡ್ತಾ ಇದ್ದೀನಿ.
ಸೊ ಆ್ಯಡ್ ಮಾಡಿ ಇದನ್ನು ಅಷ್ಟೇ ಕ್ಲೀನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಬಿಡೋಣ. ಈಗ ಎಲ್ಲನೂ ಆ್ಯಡ್ ಮಾಡುವಂಥ ಟೈಮು, ಸೊ ಕಂಪ್ಲೀಟಾಗಿ ಈಗ ಎಲ್ಲನೂ ಆ್ಯಡ್ ಮಾಡ್ಕೊಂಡ್ರೆ ನಮ್ಮ ಗ್ರೇವಿ ಆಲ್ಮೋಸ್ಟ್ ರೆಡಿ ಇದೆ, 80% ಇದು ರೆಡಿಯಾಗಿ ಹೋಗಿದೆ. ಸೊ ತುಂಬಾ ಈಸಿಯಾಗಿ ಈ ಗ್ರೇವಿನ ಮಾಡ್ಕೋಬೋದು. ಈಗ ನೋಡಿದ್ರಲ್ಲ ಒಂಥರ ಕಲರ್ ಮತ್ತು ಒಂದೊಳ್ಳೆ ಟೆಕ್ಸ್ಚರ್ ಬಂತಲ್ಲ ನಮ್ಮ ಒಂದು ಗ್ರೇವಿಗೆ, ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿದ ತಕ್ಷಣ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಪನ್ನೀರ್ ಏನಿದೆಯಲ್ಲ ಅದನ್ನು ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಕೆಲವೊಬ್ಬರು ಇದನ್ನು ಬೆಣ್ಣೆಲಿ ಫ್ರೈ ಮಾಡಿ ಕೂಡ ಹಾಕ್ತಾರೆ, ಅದು ನಿಮ್ಮ ಒಂದು ಇಷ್ಟ, ನೀವು ಹೇಗೆ ಬರೋ ಆ್ಯಡ್ ಮಾಡ್ಬೋದು. ಬಟ್ ನಾನು ಯಾವಾಗಲೂ ಯಾವುದೇ ರೀತಿಯಾದಂಥ ಒಂದು ರೆಸಿಪಿಗಳಿಗೆ ಪನ್ನೀರ್ ಆ್ಯಡ್ ಮಾಡಿದ್ರು ಬಿಸಿನೀರಲ್ಲಿ ನೆನೆಸಿ ಒಂದು ತಟ್ಟೆ ಮುಚ್ಚಿ ಇಟ್ಟು ಬಿಟ್ಟಿರ್ತೀನಿ. ಅದಾದಮೇಲೆ ನಾವು ಯಾವಾಗ ಆ್ಯಡ್ ಮಾಡ್ಕೋಬೇಕು ಆ ಟೈಮಿಗೆ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನು ನೀವು ನೋಡ್ತಾ ಇರ್ಬೋದು, ನಾನು ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಬಿಸಿನೀರಲ್ಲಿ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಪನ್ನೀರಲ್ಲಿ ಒಂದು ಒಳ್ಳೆ ಸಾಫ್ಟ್ನೆಸ್ ಬರುತ್ತೆ, ತುಂಬಾ ಸ್ಪಾಂಜಿನೆಸ್ ಏನಂತೀವಲ್ಲ ಆ ಥರದೊಂದು ಸಾಫ್ಟ್ನೆಸ್ ಬರುತ್ತೆ ಇದು. ಹಾಗಾಗಿ ನಾವು ಬಿಸಿನೀರಲ್ಲಿ ನೆನೆಸಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಪನ್ನೀರು. ಸೊ ಇವಾಗ ನಾನು ನೆನೆಸಿಟ್ಕೊಂಡಿರೋಂಥ ಪನ್ನೀರ್ನೂ ಆ್ಯಡ್ ಮಾಡಾಯಿತು. ಅಲ್ಲಿಗೆ ನಮ್ಮ ಗ್ರೇವಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಈಗ ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಿ ಹೋಯ್ತಲ್ವ. ನಾವು ಆವಾಗಲೇ ನೋಡಿದಾಗ ಇಷ್ಟೊಂದು ಲಿಕ್ವಿಡ್ ಇದೆಯಲ್ಲ, ಇದು ಹೇಗೆ ಗಟ್ಟಿಯಾಗುತ್ತೆ, ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅನ್ಕೋತಾ ಇದ್ವಿ ಅಲ್ವಾ. ಸೊ ಈಗ ನೋಡ್ತಾ ಇರ್ಬೋದು ನೀವು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಮತ್ತು ನೆನೆಸಿಟ್ಟಂಥ ಪನ್ನೀರು ಪ್ರತಿಯೊಂದೂ ಸೇರಿಸಿದ ಮೇಲೆ ನಮ್ಮ ಒಂದು ಕಡಾಯಿ ಪನ್ನೀರ್ ಏನಿದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಜೊತೆಗೆ ಒಂದು ಒಳ್ಳೆ ಕಲರ್ ಟೆಕ್ಸ್ಚರ್ ಎಲ್ಲ ಇದೆ, ತುಂಬ ಒಳ್ಳೆ ಘಮ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಏನಿವಾಗ ನಿಮಗೆ ಪ್ರೊಸೀಜರ್ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ನೀವು ಫಾಲೋ ಮಾಡಿ. ಆ್ಯಕ್ಚುಲಿ ನಾವು ಇವತ್ತು ಆಲ್ಮೋಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ಕೊಂಬಿಟ್ಟಿದ್ವಿ. ಏನೇನಪ್ಪ ಅಂದರೆ ಟೊಮೆಟೊ ಸೂಪ್ ಮಾಡಿದ್ದೆ, ಮತ್ತು ಮಸಾಲ ಪಾಪಡ್ ಮಾಡಿದ್ದೆ, ನಾನು ಕಡಾಯಿ ಪನ್ನೀರ್, ಮತ್ತು ಲಾಸ್ಟಿಗೆ ಮ್ಯಾಂಗೋ ಲಸ್ಸಿ ಮಾಡಿದ್ದೆ. ಸೊ ಇನ್ನೂ ಈ ರೆಸಿಪೀಸ್ ಎಲ್ಲ ನಾನು ನಿಮಗೆ ತೋರಿಸೋದು ಎಷ್ಟೊಂದು ಬ್ಯಾಲೆನ್ಸ್ ಇದೆ ಅಲ್ಲ, ಈಗ ಇವೆರಡು ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಮಸಾಲೆ ಪಾಪಡ್ ಮತ್ತು ಮ್ಯಾಂಗೋ ಲಸ್ಸಿ ಮಾಡೋದೆಲ್ಲ ಹೇಗೇನಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಒಂದು ನಾನು ನಿಮಗೆ ಮುಂಚೆನೇ ತೋರಿಸ್ದ ಹಾಗೆ ಗೋಡಂಬಿ ಮತ್ತು ಗಸಗಸೆ ನೆನೆಸಿಟ್ಟಿದ್ನಲ್ಲ ಆ ಒಂದು ಲಿಕ್ವಿಡ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಆ್ಯಡ್ ಮಾಡ್ಕೊಂಡಾಯಿತು. ಅದಾದಮೇಲೆ ಕಸ್ತೂರಿ ಮೇಥಿ, ಇದು ಕಸ್ತೂರಿ ಮೇಥಿನ ಕೈಯಲ್ಲೇ ಸ್ವಲ್ಪ ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಪೌಡ್ರ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿಗೆ ನಮ್ಮ ಕಡಾಯಿ ಪನ್ನೀರ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಒಂದೊಳ್ಳೆ ಕಲರಲ್ಲಿ ಒಂದೊಳ್ಳೆ ಥಿಕ್ನೆಸ್ ಜೊತೆಗೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಮ್ಮ ಕಡಾಯಿ ಪನ್ನೀರ್ ರೆಡಿಯಾಗಿದೆ. ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಸನೂಸ್ ಕಿಚನ್ನ ಏನು ಮಾಡಬೇಕು, ಯಾವಾಗಲೂ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದನ್ನು ಮೊದಲಿಂದನೂ ಕೂಡ ಹೇಳ್ತಾ ಬಂದಿದ್ದೀನಿ. ಸೊ ಇವತ್ತಿನ ರೆಸಿಪಿ ನೋಡ್ತಾ ಇರ್ಬೋದು ನೀವು, ನಾನ್ ಕಡಾಯಿ ಪನ್ನೀರ್ ಜೊತೆಗೆ ಒಂದು ಮಸಾಲ ಪಾಪಡ್ ಏನಿದೆ ಮಸಾಲ ಪಾಪಡ್ನ ನಾನು ರೆಡಿ ಮಾಡಿದ್ದೆ. ಜೊತೆಗೆ ಟೊಮೆಟೊ ಸೂಪ್ನ ರೆಡಿ ಮಾಡಿರೋವಂಥದ್ದು. ಸ್ಟಾರ್ಟರ್ ಆಗಿ ಒಂದು ಟೊಮೆಟೊ ಸೂಪ್, ಅದಾದಮೇಲೆ ಒಂದು ಮಸಾಲ ಪಾಪಡ್, ಅದಾದಮೇಲೆ ಮೇನ್ ಕೋರ್ಸ್ ಆಗಿ ನಾನ್ ಮತ್ತು ಕಡಾಯಿ ಪನ್ನೀರ್, ಅದಾದಮೇಲೆ ಮ್ಯಾಂಗೋ ಲಸ್ಸಿ ಒಂದು ಡೆಸರ್ಟ್ ಆಗಿ ಕೂಡ ನಾನು ಮಾಡಿದ್ದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.